ಹಳ್ಳಿ ಜನ ಯಾರು ನರೇಂದ್ರ ಮೋದಿ ಹೆಸರು ಹೇಳೋದಿಲ್ಲ ಯಾರು ಯಾರು ಇವತ್ತು ನರೇಂದ್ರ ಮೋದಿ ಅನ್ನು ದೇಶ ಕಾಯ್ತಾನೆ ಅಂತಾರಲ್ಲ ಈ 4 ವರ್ಷ ಕಾದಿರೋದು ಆ ಪಾಪ ಆ ಬುದ್ಧಿವಂತರು ಅಂತ ಹೇಳ್ಕತ್ತವೆ ಆ ಮಕ್ಕಳಿಗೆ ತಿಳುವಳಿಕೆ ಇಲ್ಲ ಆ ಟಿವಿಗಳಲ್ಲಿ ಬರೋದನ್ನು ನೋಡಿ ನರೇಂದ್ರ ಮೋದಿ ಏನೋ ದೊಡ್ಡ ಅಕ್ಕಪಕ್ಕದ ದೇಶಗಳನ್ನ ಎದುರಿಸಿ ನಡಗಿಸ್ಬಿಡ್ತಾನೆ ಅಂತ ಹೇಳ್ತಾರೆ ಯಾರನ್ನ ಯಾರು ನಡಗಿಸ್ತಾರೋ ಗೊತ್ತಿಲ್ಲ ನನಗೆ ಆದರೆ ಇವತ್ತು ನನ್ನ ನಾಡಿನ ನನ್ನ ರೈತ ಬಂಧುಗಳಿಗೆ ಮನವಿ ಮಾಡುತ್ತೇನೆ ಆ ಪಕ್ಕದ ತಮಿಳುನಾಡಿನ ರೈತರು 2-3 ತಿಂಗಳು ದೆಹಲಿಯ ಜಂತರ್ ಮಂತರ್ ಮುಂದೆ ಕೂತ್ಕೊಂಡ್ರು ಬರೆ ಬೆತ್ತಲೆ ಕೂತ್ಕೊಂಡ್ರು ಅಲ್ಲಿ ಹೋಗಿ ರೈತರನ್ನು ಉಳಿಸು ಅಂತ ಹೇಳಿ ನರೇಂದ್ರ ಮೋದಿಗೆ ಒಂದೇ ಒಂದು ದಿನ ರೈತರ ಬಗ್ಗೆ ಚಿಂತನೆ ಮಾಡಲಿಲ್ಲ ನರೇಂದ್ರ ಮೋದಿ ಈಗ ಚುನಾವಣೆಗೆ ಬಂತು ಈಗ 2 ತಿಂಗಳಿಂದೆ ಒಂದು ಘೋಷಣೆ ಮಾಡಿಬಿಟ್ರು ಎಲ್ಲಾ ರೈತರಿಗೆ 6000 ರೂಪಾಯಿ ಕೊಡ್ತೀನಿ 5 ಹೆಕ್ಟೇರ್ ಭೂಮಿ ಇರತಕ್ಕ टोपी हाक कर्क बंद्रेवर कांग्रेस बिटबिड़ी स्नेडियो तुणुक नोड़ ಒಂದು ಶಿವರಾಜ್ ಕುಮಾರ್ ಜೋಗಯ್ಯ ಸಿನಿಮಾದಲ್ಲಿ ಮಾಧ್ಯಮಗಳು ಯಾವ ರೀತಿ ಕೆಲಸ ಮಾಡುತ್ತಾ ಇದ್ದಾವೆ ಮಾಧ್ಯಮಗಳು ಯಾವ ರೀತಿ ದಾರಿ ತಪ್ಪುತ್ತಾ ಇದೆ ಅನ್ನೋದಕ್ಕೆ ಆ ಸಿನಿಮಾದ ಒಂದು ತುಣುಕು ಇವತ್ತು ನಿಜ ಜೀವನದಲ್ಲೂ ಸಹ ಈ ಮಾಧ್ಯಮಗಳು ಅದೇ ರೀತಿಯಾಗಿ ಕೆಲಸ ಮಾಡುತ್ತಾ ಇದ್ದಾವೆ ಜವಾಬ್ದಾರಿ ಇಲ್ಲದೆ ಮಾಧ್ಯಮಗಳು ತಮ್ಮ ತನವನ್ನ ಮಾರ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ಶಿವರಾಜ್ ಕುಮಾರ್ ಅವರು ಪಾತ್ರಧಾರಿಯಾಗಿ ಅವತ್ತು ಜೋಗಯ್ಯ ಸಿನಿಮಾದಲ್ಲಿ ಈ ರೀತಿಯಾದಂತ ಹೇಳಿಕೆಗಳನ್ನು ಕೊಟ್ಟಿದ್ರು ಸುದ್ದಿಗೋಷ್ಠಿಯ ರೀತಿಯಲ್ಲಿ ಒಂದು ಸೀನ್ ಅಲ್ಲಿ ಮಾಧ್ಯಮಗಳಿಗೆ ತಲುಪಬೇಕಾದಂತ ವಿಚಾರವನ್ನ ಶಿವರಾಜ್ ಕುಮಾರ್ ಚಿತ್ರದ ಒಬ್ಬ ನಾಯಕ ನಟನಾಗಿ ಮಾಡಿದ್ರು ಅದಾದ ನಂತರ ಶಿವರಾಜ್ ಕುಮಾರ್ ಅವರು ಮಾಧ್ಯಮಗಳಿಗೆ ಚೀಮಾರಿ ಹಾಕಿದಂತ ಮತ್ತೊಂದು ವಿಡಿಯೋ ಸಿನಿಮಾದಲ್ಲ ಅದು ಡೈರೆಕ್ಟ್ ಆಗಿ ಜಯನಗರದ ಅಂದಿನ ಶಾಸಕರಾಗಿದ್ದಂತ ಸೌಮ್ಯ ರೆಡ್ಡಿ ಅವರು ಮಾಧ್ಯಮಗಳಿಗೆ ನೇರವಾಗಿ ಹೇಳ್ತಾರೆ ನೀವು ತಾಯಾಡೆ ಮಾಡಿ ಹೇಳಿ ನೀವು ಲಂಚ ತಗೊಳ್ಳೋದಿಲ್ವಾ ನೋಡಿ ವಿಡಿಯೋ ಇದೆ ಅವರು ನೇರವಾಗಿ ಹೇಳ್ತಾರೆ ನೀವು ಲಂಚ ತಗೊಳ್ಳೋದಿಲ್ವಾ ತಾಯಾಣೆ ಹೇಳ್ರಿ ನೀವು ಅಂತ ಅಲ್ಲಿರುವಂತ ಮಾಧ್ಯಮದವರು ಹೇಳ್ತಾರೆ ಹೌದು ತಗೊಳ್ತೀವಿ ಅಂತಾರೆ ಹಾಗಾದ್ರೆ ಇವರಿಗೆ ನೈತಿಕತೆ ಅನ್ನೋದು ಇದೆಯಾ ಉದ್ದುದ್ದ ಮಾತಾಡ್ತಾರಲ್ಲ ಪಬ್ಲಿಕ್ ಟಿವಿಯ ರಂಗಣ್ಣ ಅಜಿತ್ ಅನ್ಮಕ್ ಅವರು ಪಬ್ಲಿಕ್ ರಂಗನಾಥ್ ಭರದ್ವಾಜ್ ಅವರು ಟಿವಿ 5 ಅವರು ನ್ಯೂಸ್ ಫಸ್ಟ್ ಅವರು ಇವರೆಲ್ಲ ಮಾತಾಡ್ತಾರಲ್ಲ ಇವ್ರಿಗೆ ನಿಜಕ್ಕೂ ನೈತಿಕತೆ ಅನ್ನೋದು ಇದೆಯಾ ಈ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಇವರು ತಪ್ಪು ಮಾಡ್ತಾ ಇದ್ದಾರೆ ಅನ್ಸೋದಿಲ್ವಾ ಒಬ್ಬ ಶಾಸಕಿ ಇವರ ತಪ್ಪುಗಳನ್ನ ಹೇಳ್ತಾರೆ ಅಂತಂದಾಗ ಇವ್ರಿಗೆ ಅನ್ಸೋದಿಲ್ವಾ ಒಬ್ಬ ಕುಮಾರಸ್ವಾಮಿ ಅವರು ಹೇಳ್ತಾರೆ ಇದು ಯಾವ ಡ್ಯಾಶ್ ಅಂತ ಹೇಳ್ತಾರೆ ಈ ಮೈಕ್ ಅನ್ನ ಹಿಡ್ಕೊಂಡು ಹೇಳ್ತಾರೆ ಸುವರ್ಣ ವಾಹಿನಿಯ ಮೈಕ್ ಹಿಡ್ಕೊಂಡು ಹೇಳ್ತಾರೆ ಅಂದ್ರೆ ಒಬ್ಬ ರಾಜಕಾರಣಿ ಪತ್ರಕರ್ತರನ್ನ ಯಾವ ಹಂತಕ್ಕೆ ಇಟ್ಟಿದ್ದಾರೆ ಅಂತ ನನ್ನೆ ಮುಖ್ಯಮಂತ್ರಿಗಳು ಮೊನ್ನೆ ಮೈಸೂರಿನಲ್ಲಿ ಏನೋ ಸುದ್ದಿಗೋಷ್ಠಿ ಮಾಡಿಸ್ಬೇಕಾದ್ರೆ ಮುಖ್ಯಮಂತ್ರಿಗಳು ಪತ್ರಕರ್ತರನ್ನ ಯಾವ ರೀತಿ ಗದರಿಸಿದ್ರು ನೋಡಿದ್ರ ಅಂದ್ರೆ ಈ ಪತ್ರಕರ್ತರಿಗೆ ನಾವು ಏನ್ ಮಾಡ್ತಾ ಇದ್ದೀವಿ ನನ್ನ ಕರ್ತವ್ಯ ಏನು ನಾನು ಯಾವ ರೀತಿ ಇರಬೇಕು ನಾನು ಯಾವ ಹಂತಕ್ಕೆ ಬಂದಿದ್ದೇನೆ ಯಾಕೆ ವಿಚಾರಗಳನ್ನ ಹೇಳಿದೆ ಅಂತಂದ್ರೆ ಯಾವ ಚಲನಚಿತ್ರ ನಟರು ಪತ್ರಕರ್ತರನ್ನ ಗೌರವಿಸ್ತಾ ಇಲ್ಲ ಅನಿವಾರ್ಯವಾಗಿ ಇವರೇ ಮೇಲೆ ಬಿದ್ದು ಹೋದಾಗ ಅನಿವಾರ್ಯವಾಗಿ ಮಾತಾಡ್ತಾ ಇದ್ದಾರೆ ಅನಂತನಾಗಿ ಮಾತಾಡಿದ್ದಾರೆ ಒಬ್ಬ ಅನಂತನಾಗಿ ಮಾತಾಡ್ತಾರೆ ಪ್ರಕಾಶ್ ರಾಜ್ ಅಂತನು ಪ್ರಕಾಶ್ ರೈ ಅವರಂತನು ಮಾಧ್ಯಮಗಳಿಗೆ ನೇರವಾಗಿ ಮಾತನಾಡ್ತಾ ಇದ್ದಾರೆ ಇನ್ನು ಸಂತೋಷ್ ಲಾಡ್ ಅವರ ಬಗ್ಗೆ ಹೇಳೋದು ಬೇಡ ಇನ್ನು ಕೃಷ್ಣ ಬೈರೇಗೌಡರ ಬಗ್ಗೆ ಹೇಳೋದು ಬೇಡ ರಮೇಶ್ ಕುಮಾರ್ ಅವರು ಒಂದು ಟಿವಿ ಆಫೀಸ್ನ ಒಳಗಡೆ ಹೋಗಿ ಅವರೇನೋ ಕೈಯಲ್ಲಿ ಕಾಲಲ್ಲಿ ಇದ್ದದನ್ನ ಕೈಯಲ್ಲಿ ತೋರಿಸಿದ್ರು ಇಷ್ಟೆಲ್ಲ ಆದರೂ ಸಹ ಈ ಮಾಧ್ಯಮದವರಿಗೆ ನಾವು ಈ ರೀತಿಯಾಗಿ ಜೀವನ ಮಾಡಬೇಕಂತ ಅನಿಸ್ತಾ ಇಲ್ವಾ ನಾವು ತಪ್ಪು ಮಾಡ್ತಾ ಇದೀವಿ ಅನಿಸ್ತಾ ಇಲ್ವಾ ನಾವು ತಿದ್ದುಕೊಳ್ಬೇಕು ಅಂತ ಅನಿಸ್ತಾ ಇಲ್ವಾ ಈ ವಿಡಿಯೋಗಳು ಉತ್ತರ ಕೊಡುತ್ತೆ ಮಾಧ್ಯಮಗಳು ಯಾವ ರೀತಿ ನೀವು ದಾರಿ ತಪ್ಪುತ್ತಾ ಇದ್ದೀರಿ ಅನ್ನೋದಕ್ಕೆ ಈ ವಿಡಿಯೋಗಳು ಉತ್ತರ ಕೊಡುತ್ತೆ ಒಂದು ಸಿನಿಮಾದಲ್ಲಿ ಒಂದು ಸ್ಕ್ರಿಪ್ಟ್ ಆಗಿ ಮಾಧ್ಯಮಗಳು ಈ ರೀತಿ ತಪ್ಪು ಮಾಡ್ತಾ ಇದ್ದಾವೆ ಅಂತ ಹೇಳಿ ಒಬ್ಬ ನಾಯಕ ನಟನ ಬಾಯಿಂದ ಹೇಳಿಸುತ್ತೆ ಅಂದ್ರೆ ನೀವು ಯಾವ ರೀತಿ ದಾರಿ ತಪ್ಪುತ್ತಾ ಇದ್ದೀರಿ ಮಾರ್ಗದರ್ಶಕರಾಗಬೇಕಾಗಿದ್ದಂತವರು ಇವತ್ತು ಕರ್ನಾಟಕ ರಾಜ್ಯದ ತಪ್ಪುಗಳನ್ನ ಹೇಳಬೇಕಾಗಿದ್ದಂತವರು ಇವತ್ತು ಕಾಮಿಡಿ ಪೀಸ್ಗಳಾಗ್ತಾ ಇದ್ದೀರಿ
ಏನೋ ಬುಕ್ ಬುಲೆಟನ್ ಮಾಡಬೇಕು, ಒಂದು ಗಂಟೆ ಟೈಮ್ ವೇಸ್ಟ್ ಮಾಡಬೇಕು, ನ್ಯೂಸ್ ಅವರ್ ಮಾಡಬೇಕು, ಒಂದು ಗಂಟೆ ಟೈಮ್ ವೇಸ್ಟ್ ಮಾಡಬೇಕು, ಇಷ್ಟೇನಾ? ನಿಜಕ್ಕೂ ಈ ವಿಡಿಯೋಗಳನ್ನ, ಈ ತುಣುಕುಗಳನ್ನ ನೋಡಿದಾಗ ಯಾವಾದರೂ ಒಬ್ಬ ಪ್ರಾಮಾಣಿಕ ಪತ್ರಕರ್ತ ಅವರು ತನ್ನ ಆತ್ಮಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ರೆ ಎಲ್ಲಾ ವಿಚಾರದಲ್ಲಿ ಆ ಕ್ಷಣ ಆ ಪತ್ರಿಕೋದ್ಯಮ ಆ ಸಂಸ್ಥೆಗೆ ರಾಜೀನಾಮೆ ಕೊಟ್ಟು ಸ್ವತಂತ್ರವಾಗಿ ಬೇರೆ ಏನಾದರೂ ಕೆಲಸ ಮಾಡಿಕೊಂಡು ಪ್ರಾಮಾಣಿಕವಾಗಿ ಯೂಟ್ಯೂಬ್ ನಲ್ಲಿ ಒಂದು ಚಾನೆಲ್ ಓಪನ್ ಮಾಡಿಕೊಂಡು ಪ್ರಾಮಾಣಿಕವಾಗಿ ಹೇಳುವಂಥದ್ದು ಅವನು ನಿಜವಾದಂತಹ ಪತ್ರಕರ್ತ ಆಗ್ತಾನೆ. ಈ ರೀತಿಯಾಗಿ ಜೀವನ ಮಾಡಬೇಕಾ? ಈ ರೀತಿಯಾಗಿ ಜೀವನ ಸಾಗಿಸ್ಬೇಕಾ? ಇದು ಪತ್ರಕರ್ತರು ಆತ್ಮವಂಚನೆ ಮಾಡಿಕೊಂಡು ಇವತ್ತೇನು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾ ಇದಾರಲ್ಲ ಇವರೆಲ್ಲರಿಗೂ ಸಹ ಅನ್ವಯಿಸುತ್ತೆ. ಸ್ನೇಹಿತರೆ, ಆತ್ಮವಂಚನೆಯನ್ನ ಮಾಡಿಕೊಂಡು ರಾಜಕಾರಣಿಗಳಿಂದ ಚೀಮಾರಿ ಹಾಕಿಸ್ಕೊಂಡು ನಾ ಪತ್ರಕರ್ತರಾಗಿ ಕೆಲಸ ಮಾಡಬೇಕಾ ಅಂತೇಳಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ಉತ್ತರ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ದಾರಿ ತಪ್ಪುತ್ತಿರುವಂತಹ ಪತ್ರಕರ್ತರನ್ನು ಎಚ್ಚರಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ. ಇನ್ನೊಂದು ವಿಚಾರ ಸರ್, ಈ ಇಷ್ಟು ದಿನಗಳ ಕಾಲ ಮಂಡ್ಯ ಎಲೆಕ್ಷನ್ ಅಲ್ಲಿ ಹಾಸನ ಬೆಳವಣಿಗೆಗಳು ಪ್ರಸ್ತಾಪ ಮಾಡಿದ್ರು, ಗ್ರಾಮಾಂತರ ಎಲೆಕ್ಷನ್ ಅಲ್ಲಿ ಕೂಡ ಪ್ರಸ್ತಾಪ ಈಗ ಈಗಲೂ ಅದು ಎಂಥದ್ದು, ಈಗಲೂ ಅದು ಎಂಥದ್ದು ಒಂದು ಆಡಿಯೋ ತೋರಿಸ್ತಾ ಇದೆ ನೋಡಿ. ಏನಿದೆ ಅದರಲ್ಲಿ ಹಿಂದೆ ಮುಂದೆ ಏನಿದೆ ಒಂಚೂರು ಅದನ್ನು ತೋರಿಸ್ಬೇಕಲ್ಲ, ಅವರು ಹಿಂದೆ ಏನೇನಾಗಿದೆ ಅಂತ ತೋರಿಸ್ಬೇಕಲ್ಲ. ಈಗ ಇದೆಲ್ಲಪ್ಪ ಅದೆಲ್ಲ ಸತೀಶ್ ಒಂದು ನಿಮಿಷ ಅಯ್ಯೋರಾಮನೆ, ನಾನು ಎಲ್ಲರೂ ಅದೇ ಥರನೇ ಕರೆದಿದ್ದೆ ಇದು ಮಾಡೋದು. ಹಾಂ ಅಲ್ಲಲ್ಲ, ಅದಿರಲಿ ನಂದಿರಲಿ, ಈಗ ಅದೇನೋ ಟೀ ಕಾರಲ್ಲಿ ಬರ್ಬೇಕಾದ್ರೆ ತೋರಿಸ್ತಾ ಇದ್ದಾರಲ್ಲಪ್ಪ, ಅದೇನೋ ಮೆಗಾ ಸೆಟ್ ಇದು ಸರ್ಟಿಫಿಕೇಟ್ ಕೊಟ್ಟವ್ರಲ್ಲಿ ಕೊಡಪ್ಪ ಇಲ್ಲಿ ಒಂದು ನಿಮಿಷ ಹೇಳೋಣ. ಮೆಗಾ ಸೆಟ್ ಸಿದ್ದರಾಮಯ್ಯ ಅಸೆಂಬ್ಲಿಲಿ ರೈಸ್ ಮಾಡಿರೋದು ಬೇರೆ, ಈಗ ಜೊತೆಯಲ್ಲೇ ಬಂದು ಕ್ಯಾಂಪೇನ್ ಮಾಡ್ತಾ ಇಲ್ವಾ? ಯೋಗೀಶ್ ಗಾರಿಗೆ ಅನ್ಯಾಯ ಆಗಿದೆ ಮತ ಕೊಡಿ ಅಂತೇಳಿ ಈಗ ಅವ್ರು ಏನು ಭಾಷಣ ಮಾಡೋರೆ ಡಿ ಕೆ ಸುರೇಶು, ಒಂಚೂರು ಹಾಕ್ತೀನಿ ಕೇಳಿಸ್ಕೊಳ್ಳಿ. ಸರ್ಕಾರ ಬೀಳ್ಸೋದು ಅಷ್ಟೇ ನಿಮ್ಮ ಗುರಿ ಅಂತೆ ಸರ್, ಅಭಿವೃದ್ಧಿ ಅಲ್ಲ ಅಂತ. ಏನೇಳಿ? ಸರ್ಕಾರ ಬೀಳ್ಸೋದು ನಿಮ್ಮ ಗುರಿ ಅಂತೆ, ಅಭಿವೃದ್ಧಿ ಗುರಿ ಇಟ್ಕೊಂಡಿಲ್ಲ ನೀವು. ಯಾರು? ಕೃಷ್ಣ ಬೈರೇಗೌಡನ ಕಾನ್ಸ್ಟೆನ್ಸಿಲಿ ಜನ ಜಲಾವೃತವಾಗಿ ಬೀದಿಲಿ ಮಲಗವೆ 15 ದಿವಸದಿಂದ. ನಿಮ್ಮ ಯೋಗ್ಯತೆಗೆ ಎರಡನೇ ಬಾರಿ ಮಂತ್ರಿ ಬ್ಯಾಟ್ರಾಯನ್ಪುರದಲ್ಲಿ ಏನಪ್ಪ ಮಾಡಿರೋದು? ಕೈ ಮುಗಿದೀನಿ ಗುಂಡಿ ಮುಚ್ಚಿ ಅಂತ ಹೇಳಿ ಅಧಿಕಾರಿಗಳಿಗೆ, ಕೈ ಮುಗಿತೀನಿ ಅಂತ ಹೇಳಿ ಗೋಗಾರಿತಿದ್ದೀರಿ. ಹೇಳ್ದಲ್ಲಪ್ಪ ಅವನು ಬಿಡ್ದಿನಲ್ಲಿ ಎಲ್ರಿಗೂ ಮೆಗಾ ಸಿಟಿ ಮಾಡ್ತೀನಿ ಅಂತ ಟೋಪಿ ಹಾಕದ್ನಲ್ಲ, ಮತ್ತೋಗಿದ್ದಾನ? ಸಿಪಿ ಯೋಗೇಶ್ವರ್ ಅವ್ನು ರಿಯಲ್ ಎಸ್ಟೇಟ್ ಎಲ್ಲೆಲ್ಲಿ ಯಾರ್ಯಾರು ಟೋಪಿ ಹಾಕವನೆ ಬಿಡ್ದಿನಲ್ಲಿ ಹೋಗಿ ಹೇಳಿದ್ರಲ್ಲ ಹೇಳ್ತಾರೆ. ಹೇಳ್ದಲ್ಲಪ್ಪ ಅವ್ನು ಬಿಡ್ದಿನಲ್ಲಿ ಎಲ್ರಿಗೂ ಮೆಗಾ ಸಿಟಿ ಮಾಡ್ತೀನಿ ಅಂತ ಟೋಪಿ ಹಾಕದ್ನಲ್ಲ. ಈಗ ಯಾರಿಗೆ ಟೋಪಿ ಹಾಕ್ಸಕ್ಕೆ ಕರ್ಕೊಂಡ್ಬಂದವ್ರೆ? ಹೋಗಿದಾನ? ಈಗ ಯಾರಿಗೆ ಟೋಪಿ ಹಾಕ್ಸಕ್ಕೆ ಕರ್ಕೊಂಡ್ಬಂದವ್ರು ಇವರು ಕಾಂಗ್ರೆಸ್ನವರು?